ನಮಸ್ಕಾರ ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ ನಾನು ಸಭಾಹಕಿ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕ ಕುರುಕ್ಷೇತ್ರ ಪ್ರವೇಶಕ್ಕೆ ನಾಳೆ ಲಾಸ್ಟ್ ಡೇ ನೆನ್ನೆ ಸಂಜೆ 4ನೇ ಪಟ್ಟಿಯಲ್ಲಿ 7 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ 8 ಕ್ಷೇತ್ರಗಳು ಇನ್ನು ಬಾಕಿ ಶೆಟ್ಟರ್ ಗೆ ಸೆಂಟ್ರಲ್ ಸೀಟ್ ನೀಡಿದ ಕಾಂಗ್ರೆಸ್ ಸಿಎಂ ವಿರುದ್ಧ ಶಿಗ್ಗಾವಿಯಲ್ಲಿ ಅಲ್ಪಾಸ್ತ್ರ ಪ್ರಯೋಗ ಚಿಕ್ಕಮಗಳೂರಲ್ಲಿ ಸಿಟಿ ರವಿಗೆ ಲಿಂಗಾಯತ ವ್ಯೂಹ ಡಿಕೆ ಶ್ರೀನಿವಾಸದಲ್ಲಿ ಬಾಕಿ ಕ್ಷೇತ್ರಕ್ಕೆ ಮಿಡ್ ನೈಟ್ ಮೀಟಿಂಗ್ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ಸಿಗೋದು ಡೌಟ್ ಪುಲ್ಕೇಶಿ ನಗರದಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕೋ ಸುಳಿವು ಎಟಿಎಂ ಮಷಿನ್ ಆಗಿಸಲು ಕಾಂಗ್ರೆಸ್ ಕರ್ನಾಟಕ ಬಳಕೆ ಚುನಾವಣೆ ಗೆಲ್ಲಲು ಎಲ್ಲಾ ರೀತಿಯ ಶಕ್ತಿಧಾರೆ ಕುರ್ಚಿಗಾಗಿ ಶಾಸಕರಾಗೋದಲ್ಲ ಅಂದ ಶೆಟ್ಟರ್ ವಿರುದ್ಧ ನಡ್ಡಾ ವಾಗ್ದಾಳಿ ಬಿಜೆಪಿಯಲ್ಲಿ ಹಿರಿಯರನ್ನ ಕಡೆಗಣಿಸುವ ಪ್ರಶ್ನೆ ಇಲ್ಲ ಬಿಎಲ್ ಸಂತೋಷ್ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ ಶೆಟ್ಟರ್ಗೆ ಪಕ್ಷ ಏನು ಕಡಿಮೆ ಮಾಡಿತ್ತು ಎಂದು ಕರಣಲಾಜೆ ಗುಡುಗು ಮತಕದನದಲ್ಲಿ ಕೋಟಿ ಕುಬೇರರ ರಣಕಹಳೆ ಬಳ್ಳಾರಿ ಗ್ರಾಮೀಣದಲ್ಲಿ ಸಿರಿವಂತ ಶ್ರೀರಾಮಲು ಬೆಳಗಾವಿ ರೂರಲ್ ಗೆ ಲಕ್ಷ್ಮಿ ಕೋಟಿ ಒಡತಿ ಧಾರವಾಡದಲ್ಲಿ ಕುಲಕರ್ಣಿ ಕೋಟ್ಯಾಧಿಪತಿ ಶಿಗ್ಗಾವಿಯಲ್ಲಿ ಇವತ್ತು ಸಿಎಂ ನಾಮಪತ್ರ ಸಲ್ಲಿಕೆ ಉಮೇದುವಾರಿಕೆಗೂ ಮುನ್ನ ಬೃಹತ್ ರೋಡ್ ಶೋ ಆಯೋಜನೆ ಬೊಮ್ಮಾಯಿಗೆ ನಡ್ಡಾ ಕಿಚ್ಚ ಸುದೀಪ್ ಸಾಥ್ ನೀಡೋ ಸಾಧ್ಯತೆ ಶಿಕಾರಿಪುರ ಕ್ಷೇತ್ರಕ್ಕೆ ಇಂದು ವಿಜೇಂದ್ರ ನಾಮಿನೇಷನ್ ಪುತ್ರನ ಮತ ಶಿಕಾರಿಗೆ ಸಾಥ್ ಕೊಡಲಿದ್ದಾರೆ ಬಿಎಸ್ವೈ ಶೆಟ್ಟರ್ ಸವದಿ ಬಿಟ್ಟೋದ್ರು 125 ಸೀಟ್ ಫಿಕ್ಸ್ ಎಂದ ಯಡಿಯೂರಪ್ಪ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಕಮಲಪಡೆ ಗೊಂದಲ ಕುತೂಹಲ ಘಟ್ಟಕ್ಕೆ ತಲುಪಿದ ಶಿವಮೊಗ್ಗ ನಗರ ಕ್ಷೇತ್ರ ದಳದಿಂದ ಐನೂರು ಮಂಜುನಾಥ್ ಸ್ಪರ್ಧೆ ಬಹುತೇಕ ಖಚಿತ ಬಳ್ಳಾರಿ ಟಿಕೆಟ್ಗಾಗಿ ರೆಬಲ್ ಆದ ಲಾರ್ಡ್ ಬ್ರದರ್ ಪದ್ಮನಾಭನಗರದ ಎಚ್ಡಿಡಿ ನಿವಾಸದಲ್ಲಿ ಬಿ ಫಾರ್ಮ್ ಪಡೆದ ಅನಿಲ್ ಲಾರ್ಡ್ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ದಳದಿಂದ ಇವತ್ತು ನಾಮಪತ್ರ ಸಲ್ಲಿಕೆ ಕೊಪ್ಪಳ ಕ್ಷೇತ್ರದಲ್ಲಿ ಕರಡಿ ಸಂಗಣ್ಣಗೆ ಬಿಜೆಪಿ ಟಿಕೆಟ್ ಸಿವಿ ಚಂದ್ರಶೇಖರ್ ಅಸಮಾಧಾನ ದಳದಿಂದ ಕಣಕ್ಕೆ ಹುಲಿಗಿಯಲ್ಲಿ ನೂರಾರು ಬೆಂಬಲಿಗರಿಂದ ದೂರಿ ಸ್ವಾಗತ ಚುನಾವಣೆ ಹೊತ್ತಲ್ಲಿ ರಾಯಚೂರು ಕಾಂಗ್ರೆಸ್ಗೆ ಬಿಗ್ ಶಾಕ್ ಬಿಜೆಪಿಗೆ ಜಂಪ್ ಆದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಾನ್ವಿಯಿಂದ ಬಿವಿ ನಾಯಕ್ಗೆ ಕಮಲ ಪಡೆ ಕಮಲ ಟಿಕೆಟ್ ಫಿಕ್ಸ್ ಬೆಂಗಳೂರು ಬಿಜೆಪಿಯಲ್ಲಿ ಮತ್ತೊಂದು ಬಂಡಾಯ ಟಿಕೆಟ್ ಸಿಗದಿದ್ದಕ್ಕೆ ಸಿಡಿದೆದ್ದ ಮಾಲೂರು ಕೃಷ್ಣಯ್ಯ ಶೆಟ್ಟಿ ಗಾಂಧಿನಗರ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಲು ತೀರ್ಮಾನ ಟಿಕೆಟ್ ತಪ್ಪಿದ್ದು ನೋವಾಗಿದೆ ಅಭ್ಯರ್ಥಿ ಪರ ಪ್ರಚಾರ ಕೊನೆ ಉಸಿರು ಇರೋವರೆಗೂ ಬಿಜೆಪಿಯಲ್ಲೇ ಇರುವೆ ಬೇಸರಗೊಂಡಿದ್ದ ಎಸ್ ಎ ರಾಮದಾಸ್ ಕೂಲ್ ಕೂಲ್ ಯಾರೇ ಬಂದರೂ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ರಾಜ್ಯ ಬಿಜೆಪಿ ಮನೆಯಲ್ಲಿ ಕಾಟಿದೆ ಖಾಲಿತನ ಎಲ್ಲದಕ್ಕೂ ಮೋದಿ ಡಿಪೆಂಡ್ ಸಾಧ್ಯವಾ ಎಂದು ಸತೀಶ್ ಜಾರಕಿಹೊಳಿ ಪ್ರಶ್ನೆ ಬೀದರಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದು ಪ್ರಾಬಲ್ಯ ರಾಜ್ಯದಲ್ಲಿ 100% ಜೆಡಿಎಸ್ ಸರ್ಕಾರ ದಳನಾಯಕ ಬಂಡೆಪ್ಪ ಕಾಶೆಂಪೂರ್ ವಿಶ್ವಾಸ ವರ್ಣಾದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಹೊರಗಿನವರು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಸಂಸದ ಪ್ರತಾಪ್ ಸಿಂಹ ಕಿಡಿ ನೀವು ಬಾದಾಮಿಯಲ್ಲಿ ಹುಟ್ಟಿ ಗೋಲಿಯಾಡಿದ್ದೀರಾ ಅಂತ ಗೇಲಿ ಕರ್ನಾಟಕ ಚುನಾವಣೆಗೆ ಅಸ್ತ್ರ ಕೊಟ್ಟ ಸುಡಾನ್ನ ಅಂತರ್ಯುದ್ಧ ಹಕ್ಕಿ ಪಿಕ್ಕಿ ಜನರ ರಕ್ಷಣೆಗೆ ಕೂಗೆಬ್ಬಿಸಿದ ಸಿದ್ದು ವಿರುದ್ಧ ಜೈಶಂಕರ್ ವಾರ್ ಸಚಿವ ದಿಗಿಲು ಪದಕ್ಕೆ ಡಿಚ್ಚಿ ಕೊಟ್ಟ ವಿಪಕ್ಷ ನಾಯಕ ವಿಜಯಪುರದ ಯಾಬೇರಿಯಲ್ಲಿ ದೇವರ ಹೆಸರಲ್ಲಿ ಬಾಡೂಟ ಶಿಕ್ಷಕರು ಭಾಗಿಯಾಗಿರೋ ಫೋಟೋ ವಿಡಿಯೋ ವೈರಲ್ ಬಬಲೇಶ್ವರ ಬಿಎಲ್ಒ ಆಗಿ ನೇಮಿಸದಂತೆ ಬಿಜೆಪಿ ಆಗ್ರಹ ಜಗಾ ಬೈಪಾಸ್ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷ ಹೆದ್ದಾರಿ ಮಧ್ಯೆ ಆರಾಮಾಗಿ ನಿದ್ರೆ ಕಾಡು ಮೃಗ ಕಂಡು ಬೆಚ್ಚಿ ಬಿದ್ದ ವಾಹನ ಸವಾರರು